प्रीतिय विद्यार्थिगळे तरगति 5 विषय कन्नड पाठ 12 नडी द्राक्षि टमेटो पाठ 12 नडी द्राक्षि टमेटो नावु इंदिन तरगतियल्लि ई पाठद सारांशवन्नु नोडिद्देवु इदिन्न मुंदुवरेद भागवन्नु तिळियोण अदक्के मुंचे हिंदिन तरगतियल्लि माडिद पाठवन्नु पुनरावर्तनेयन्न माडि मुंदिन भागवन्नु नोडोण ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮುವನ್ನ ಕೇಳ್ತಾರೆ ಏನು ಏನು ಕೇಳ್ತಾರೆ ನಿನಗೆ ನಲಿ ದ್ರಾಕ್ಷಿ ಕಥೆ ಗೊತ್ತಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ರಾಮ ಹೇಳ್ತಾರೆ ಅದೇ ಹಸಿದಿದ್ದಂತಹ ನಲಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ಹೀಯಾಳಿಸಿದ ಕಥೆಯ ಗುರುಗಳೇ ಅಂತ ಕೇಳ್ತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ಹೌದು ಅದೇ ಕಥೆನೆ ನೀ ರಾಮ ಇಲ್ಲಿ ಆ ಕಥೆಯನ್ನು ನೀನು ಯಾವ ರೀತಿ ಹೇಳ್ತೀಯೋ ಹೇಳು ಕಥೆಯನ್ನು ಕೇಳೋಣ ಅಂತ ಹೇಳ್ತಾರೆ ಆಗ ರಾಮ ಕಥೆಯನ್ನು ಹೇಳಲು ಆರಂಭಿಸ್ತಾನೆ ಯಾವ ಕಥೆ ಹಸಿದಿದ್ದಂತಹ ನಲಿ ಆಹಾರವನ್ನು ಹುಡುಕುತ್ತಾ ತೋಟಕ್ಕೆ ಬಂದಿತ್ತು ಆ ತೋಟದಲ್ಲಿ ದ್ರಾಕ್ಷಿಯನ್ನು ಬೆಳೆಯಲಾಗಿತ್ತು ಆ ದ್ರಾಕ್ಷಿಯ ಬಳ್ಳಿಗಳು ಬಿದಿರಿನ ಹಂದಿಗಳ ಮೇಲೆ ಹಬ್ಬಿಸಲಾಗಿತ್ತು ಹಾಗೆ ಗೊಂಚಲು ಗೊಂಚಲಾಗಿದ್ದಂತಹ ಬಿಳಿ ದ್ರಾಕ್ಷಿಗಳು ನೇತು ಬಿದ್ದಿದ್ದವು ಅದಕ್ಕೆ ಹಬ್ಬಿಸಿದ್ರಲ್ಲ ಅದಕ್ಕೆ ದ್ರಾಕ್ಷಿಗಳು ನೇತು ಬಿದ್ದು ರಸವತ್ತಾಗಿದ್ದವು ಇವುಗಳನ್ನು ನೋಡಿದಂತಹ ಹಸಿದಿದ್ದ ನಲಿಗೆ ಅವನು ತಿನ್ನುವಂತಹ ಬಯಕೆ ಮೂಡಿತು ಅವು ಆದರೆ ಯಾವ ಹಣ್ಣು ಆ ನಲಿಗೆ ಬಾಯಿಗೆ ಎಟುಕುತ್ತಿರಲಿಲ್ಲ ನೆಗೆದು ನೆಗೆದು ಪ್ರಯತ್ನ ಪಡುತ್ತೆ ಆದರೂ ಅದು ಸಿಗಲಿಲ್ಲ ಅವನಿಗೆ ಜೋರಾಗಿ ಓಡ್ ಬಂದು ತಿನ್ನಕ್ಕೆ ಪ್ರಯತ್ನವನ್ನ ಪಡುತ್ತೆ ಆದರೂ ಅದು ಕೈಗೆ ಎಟುಕಲಿಲ್ಲ ನಿರಾಸೆಯಾದಂತಹ ನಲಿ ಆಚೆ ತೋಟದಿಂದ ಆಚೆ ಬಂತ ಆದರೂ ಸುಮ್ಮನೆ ಬರಲಿಲ್ಲ ಏನಂತ ಯೋಚನೆ ಮಾಡ್ಕೊಂಡು ಬಂತು ಈ ದ್ರಾಕ್ಷಿಗಳು ಉಳಿಯುತ್ತೆ ಇವು ದ್ರಾಕ್ಷಿಗಳು ಉಳಿಯುತ್ತವೆ ಇವನ ತಿಂದರೆ ನಾಲಿಗೆ ಕೆಡುತ್ತೆ ಹೊಟ್ಟೆ ಒಳಗೆ ಹೋದರೆ ರೋಗವು ಬರುತ್ತೆ ಈ ದ್ರಾಕ್ಷಿಗಳು ಸಿಗದೇ ಇದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿ ಅದನ್ನ ಹೇಳಿಕೊಂಡು ಬಂತು ಆಗ ಆದರೆ ಆ ನಿಜಕ್ಕೂ ದ್ರಾಕ್ಷಿಗಳು ರಸವತ್ತಾಗಿದ್ದವು ಹಾಗೆ ಪುಷ್ಟಿಜನಕವಾಗಿದ್ದವು ಆದರೆ ನಲಿ ಆ ರೀತಿ ಹೇಳ್ಕೊಂಡು ಬಂದಿತ್ತು ಇದಕ್ಕೆ ಅಂತಲೇ ಕೈಗೆಟುಕದ ದ್ರಾಕ್ಷಿ ಹುಳಿ ಎಂಬ ಕತೆ ಗಾದೆ ಹುಟ್ಟಿಕೊಂಡಿದೆ ಅಂತ ಹೇಳಿ ರಾಮ ಕಥೆಯನ್ನು ಮುಗಿಸ್ತಾನೆ ಗುರುಗಳು ಅವನ್ನ ಪ್ರೋತ್ಸಾಹಿಸುತ್ತಾ ಶಭಾಷಣೆಯನ್ನು ಚೆನ್ನಾಗಿ ಕಥೆಯನ್ನು ಹೇಳಿದೆ ಅಂತ ಹೇಳಿ ಹೇಳ್ತಾರೆ ಆಗ ಶಾಲೆಯಲ್ಲಿ ತರಗತಿಯಲ್ಲಿ ಇರ್ತಕ್ಕಂತಹ ಬೀಟ ಎದ್ದು ನಿಂತ್ಕೊಂಡು ಕೇಳ್ತಾಳೆ ಏನಂತ ಗುರುಗಳೇ ಆ ನಲಿ ಹಸಿದಿತ್ತು ಅಂತ ಹೇಳಿದ್ವಿ ಆದರೆ ಕೈಗೆಟ್ಟು ದ್ರಾಕ್ಷಿ ಸಿಗಲಿಲ್ಲ ಅದಕ್ಕೆ ಆಚೆ ಬಂತು ಆದ್ರೆ ಹಶ್ವಾಗಿತ್ತು ಅಂತ ಹೇಳಿದ್ರಿ ಆ ನಲಿ ಆಹಾರಕ್ಕಾಗಿ ಏನ್ ಮಾಡ್ಕೊಂಡು ಗುರುಗಳೇ ಅಂತ ಕೇಳ್ತಾರೆ ಇದಿಷ್ಟು ಹಿಂದಿನ ತರಗತಿಯಲ್ಲಿ ನೋಡಿದ್ದೆವು ನೋಡೋಣ ಹಸಿದಿದ್ದಂತ ನಲಿ ಕೈಗೆ ಎಟುಕದೇ ಇರ್ತಕ್ಕ ದ್ರಾಕ್ಷಿಯನ್ನ ಅಷ್ಟು ಚೆನ್ನಾಗಿದ್ರು ಕೂಡ ಆ ದ್ರಾಕ್ಷಿ ಅದಕ್ಕೆ ಸಿಗ್ಲಿಲ್ಲ ಹಾಗಾದ್ರೆ ಆ ನಲಿ ಹಸಿದಿದ್ದಂತ ನಲಿ ಏನ್ ಮಾಡ್ಕೊಂಡು ಆಹಾರಕ್ಕಾಗಿ ಎಂಬುದನ್ನ ನಾವು ನೋಡೋಣ ಎಲ್ಲರೂ ಟೆಕ್ಸ್ಟ್ ಬುಕ್ ತೆಗೆದಿದ್ರಲ್ವ ಪಾಠ ನೋಡ್ತಾ ಇದ್ರಲ್ವ ಪೇಜ್ ನಂಬರ್ 93 ಗುರುಗಳು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತಾ ನೋಡಿದರು ಎಲ್ಲರೂ ಯೋಚನೆ ಮಾಡಿದ್ರಿ ಅದು ಏನಿಲ್ಲ ಏನು ಮಾಡಿರಬಹುದು ಊಹಿಸಿ ಹೇಳಿರಿ ಅಂತ ಹೇಳಿದ್ರು ಗುರುಗಳು ಹೇಳ್ತಾರೆ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುತ್ತಾ ಅದು ಎಲ್ಲರೂ ಯೋಚನೆ ಮಾಡಿ ಆ ನಸಿದಿದ್ದಂತಹ ನಲಿ ಏನ್ ಮಾಡಿರುತ್ತೆ ಅಂತ ಹೇಳಿ ಊಹಿಸಿ ಯಾರಾದ್ರೂ ಊಹೆ ಮಾಡಕ್ಕಿದ್ಯಾ ಊಹೆ ಮಾಡಿ ಆ ನಲಿ ಏನ್ ಮಾಡಿರುತ್ತೆ ಆಹಾರಕ್ಕಾಗಿ ಅಂತ ಹೇಳಿ ಗುರುಗಳು ಮಕ್ಕಳನ್ನ ಕೇಳ್ತಾ ಇದ್ದಾರೆ ಆಗ ದೀಟ ವಿಚಾರ ಮಾಡಿ ಹೇಳಿದರು ಆ ನಲಿ ಹಸಿದಿತ್ತು ಕಣ್ಣಿಗೆ ಕಾಣುವ ದ್ರಾಕ್ಷಿ ಎಟುಕಲಿಲ್ಲ ಅಂದ ಮೇಲೆ ಅದು ಕೈಗೆ ಎಟುಕುವ ಹಣ್ಣನ್ನೇ ತಿಂದಿರಬೇಕು ಆ ನಲಿ ಅದಕ್ಕೆ ಕಿರೀಟ ಎದ್ದಿಟ್ಕೊಂಡು ಹೇಳ್ತಾಳೆ ಅವಳು ಯೋಚನೆ ಮಾಡಿ ಹೇಳ್ತಾಳೆ ಆ ನಲಿ ಹಸಿದಿತ್ತು ಕೈಗೆ ಕಣ್ಣಿಗೆ ಕಾಣುವಂತಹ ದ್ರಾಕ್ಷಿ ಕೈಗೆ ಎಟುಕಲಿಲ್ಲ ಹಾಗಿದ್ರೆ ಆ ನಲಿ ಕೈಗೆ ಎಟುಕುವಂತಹ ಹಣ್ಣನ್ನೇ ತಿಂದಿರುತ್ತೆ ಗುರುಗಳೇ ಅಂತ ಹೇಳಿ ಹೇಳ್ತಾ ಇದ್ದಾಳೆ ಅಂತ ಹಣ್ಣು ಯಾವುದಿರಬಹುದು ಹಾಗಾದ್ರೆ ಕೈಗೆ ಎಟುಕಿರುವ ಹಣ್ಣು ಯಾವುದು ಹಣ್ಣು ಯಾವ್ದಾಗಿರುತ್ತೆ ಆ ಹಣ್ಣು ಅಂತ ಕೇಳ್ತಾ ಇದ್ದಾರೆ ಯಾವ್ದಾದ್ರೂ ಆಗಬಹುದು ಅಂತ ಹೇಳ್ತಾರೆ ಅದಕ್ಕೆ ಗುರುಗಳು ಹೇಳ್ತಾರೆ ಯಾವ ಹಣ್ಣಾದ್ರೂ ಆಗಿರ್ಬೋದು ಕೈಗೆಟುಕೋದ್ರು ಇದೇ ಹಣ್ಣು ಅಂತ ಇಲ್ಲ ಯಾವ ಹಣ್ಣಾದ್ರೂ ಆಗಿರುತ್ತೆ ಟೊಮೆಟೊ ಆಗಿರಬಹುದು ಹಾಗಿದ್ರೆ ಟೊಮೆಟೊ ಗಿಡ ನೋಡಿದ್ರಲ್ಲ ಚಿಕ್ಕ ಚಿಕ್ಕದಿರುತ್ತೆ ಓ ಹಾಗಿದ್ರೆ ಟೊಮೆಟೊ ಗಿಡ ಆಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಲಿ ಮುಂದೆ ಹೋಯಿತು ನಲಿ ಮುಂದೆ ಹೋಯಿತು ಅದಕ್ಕೆ ಟೊಮೆಟೊ ಗಿಡಗಳು ಕಾಣಿಸಿದವು ಅವುಗಳನ್ನ ಅಲ್ಲಿ ಎಲ್ಲೋ ಒಂದು ಕಡೆ ಹಣ್ಣುಗಳಿದ್ದವು ನಲಿ ಆಹಾರವನ್ನು ಹುಡುಕುತ್ತಾ ದ್ರಾಕ್ಷಿ ತೋಟದಿಂದ ಮುಂದೆ ಹೋಯಿತು ಅಲ್ಲಿ ಟೊಮೆಟೊ ತೋಟ ಕಾಣುತ್ತೆ ಅಲ್ಲಿ ಟೊಮೆಟೊ ಗಿಡವನ್ನು ನೋಡಿ ಅದು ಒಂದು ಕಡೆ ಅವುಗಳಲ್ಲಿ ಎಲ್ಲೋ ಒಂದೊಂದು ಕಡೆ ಹಣ್ಣುಗಳಿದ್ದವು ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಕೆಲವು ಅರ್ಧ ಹಣ್ಣು ಮತ್ತೆ ಕೆಲವು ಕಾಯಿ ಕೊಳೆತ ಹಣ್ಣುಗಳು ಇದ್ದವು ಆ ಟೊಮೆಟೊ ಗಿಡದ ತೋಟದಲ್ಲಿ ಇರ್ತಲ್ವ ಆ ಟೊಮೆಟೊ ತೋಟದಲ್ಲಿ ಟೊಮೆಟೊ ಹಣ್ಣುಗಳು ಎಲ್ಲೋ ಒಂದು ಕಾಣ್ತಾ ಇದೆ ಅದರಲ್ಲೂ ಆ ಹಣ್ಣಲ್ಲೂ ಒಂದು ಹಣ್ಣಾಗಿದೆ ಒಂದು ಕಾಯಾಗಿದೆ ಕೆಲವೊಂದು ಕೊಳೆತ ಹಣ್ಣುಗಳೇ ಇವೆ ಆದರೆ ಆ ನಲಿಗೆ ಎಟುಕುತ್ತಿದ್ದವು ಆದರೆ ಆ ಟೊಮೆಟೊ ಹಣ್ಣುಗಳು ನಲಿಗೆ
ಎಟುಕುವಂತೆ ಇತ್ತು, ಅದಕ್ಕೆ ಕೈಗೆ ಸಿಗುವಂತೆ ಇತ್ತು. ನರಿ ಅದನ್ನು ಹೊಟ್ಟೆ ತುಂಬ ತಿಂದು ತೇಗಿತು, ಕೊಳೆತ ಹಣ್ಣನ್ನು ಬಿಡಲಿಲ್ಲ. ಆ ನರಿ ಆ ಹಣ್ಣನ್ನ ಯಾವುದು ಒಂದನ್ನು ಬಿಡದೆ ಹೊಟ್ಟೆ ತುಂಬುವಷ್ಟು ತಿಂದು ತೇಗಿತು. ಅದರಲ್ಲೂ ಆ ಕೊಳೆತ ಹಣ್ಣು ಕೂಡ ಆ ನರಿ ಬಿಡಲಿಲ್ಲ, ಅಷ್ಟು ಹಶವಾಗಿತ್ತು ಆ ನರಿಗೆ. ಏನಿದೆ, ಗುರುಗಳು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹ ಮಾಡುತ್ತಾ ಹೇಳ್ತಾರೆ, ಹಸಿದಿದ್ದಂತಹ ನರಿ ಏನ್ ಮಾಡಿರಬಹುದು, ಎಲ್ಲರೂ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಯೋಚನೆ ಮಾಡಿರುವಂತಹ ದಿಟ್ಟ ಹೇಳ್ತಾರೆ, ಕೈಗೆ ಕಣ್ಣಿಗೆ ಕಾಣುವಂತಹ ದ್ರಾಕ್ಷಿ ಅದು ಇಟುಕಲಿಲ್ಲ, ಆದ ಮೇಲೆ ಕೈಗೆ ಇಟ್ಟುಕೊಳ್ಳುವಂತಹ ಹಣ್ಣನ್ನೇ ಅದು ತಿಂದಿರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಹಣ್ಣಾಗಿರ್ಬೋದು ಅಂತ ಹೇಳಿ ಹೇಳಿದಾಗ, ಯಾವ ಹಣ್ಣಾದ್ರೂ ಆಗಿರ್ಬೋದು, ಹಾ ಅಂದ್ರೆ ಟೊಮೆಟೊ ಹಣ್ಣು ಗಿಡ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆಹಾರ ನೋಡುತ್ತಾ ಹೋಗ್ಬೇಕಾದ್ರೆ ಅಲ್ಲಿ ಟೊಮೆಟೊ ತೋಟ ಒಂದು ಕಾಣುತ್ತೆ. ಆ ಟೊಮೆಟೊ ತೋಟದಲ್ಲಿ ಅಲ್ಲೊಂದು ಹಣ್ಣಾಗಿದ್ದು ಎಲ್ಲೋ ಒಂದು ಹಣ್ಣಾಗಿ ಕಾಯಿ ಇರುತ್ತೆ, ಆದ್ರೆ ಕೆಲವೊಂದು ಕೊಳೆತ ಹಣ್ಣುಗಳು ಇದ್ದವು. ಆದ್ರೆ ಅದರಲ್ಲಿ ಹಸಿದಿದ್ದರಿಂದ ಯಾವೆಲ್ಲ ಹಣ್ಣನ್ನ ಹೊಟ್ಟೆ ತುಂಬಾ ತಿಂದು ತೇಗಿತು, ಅಲ್ಲಿ ಕೊಳೆತ ಹಣ್ಣು ಕೂಡ ಅದರಲ್ಲಿ ಬಿಡಲಿಲ್ಲ ಎಂಬುದು ಈ ಪ್ಯಾರಲ್ ಇದೆ. ನೆಕ್ಸ್ಟ್ ಗುರುಗಳು ಪ್ರಶ್ನಿಸಿದರು, ಆಗ ನರಿ ಏನಂದುಕೊಂಡಿರಬಹುದು? ಆಗ ಗುರುಗಳು ಪ್ರಶ್ನೆಯನ್ನ ಮಾಡ್ತಾರೆ, ಹಾಗಿದ್ರೆ ಆ ನರಿ ಆ ಹಣ್ಣನ್ನ ಕೊಳೆತ ಹಣ್ಣನ್ನೆಲ್ಲ ತಿಂದ್ಬಿಟ್ಟು ಆ ನರಿ ಮನಸ್ಸಲ್ಲಿ ಏನ್ ಬಂದಿರುತ್ತೆ? ಯಾಕಂದ್ರೆ ಆ ದ್ರಾಕ್ಷಿ ಹಣ್ಣನ್ನ ಕೈಗೆಟುಕಲಿಲ್ಲ ಅಂದ ತಕ್ಷಣ ಏನ್ ಅನ್ಕೊಂಡ್ ಬಂತು? ಈ ದ್ರಾಕ್ಷಿ ಉಳಿದವೆ, ಇವು ಕೈಗೆ ಎಟುಕದೆ ಇದ್ದಿದ್ದು ಒಳ್ಳೇದೇ ಆಯ್ತು, ಇವುಗಳು ತಿಂದ್ರೆ ರೋಗ ಬರುತ್ತೆ ಅಂತ ಅನ್ಕೊಂಬಂತಲ್ವಾ ಕಣ್ಣಿಗೆ ಕಾಣುವಂತಹ ದ್ರಾಕ್ಷಿ ಕೈಗೆ ಎಟುಕಲಿಲ್ಲ ಅಂತ. ಆದ್ರೆ ಈ ಹಣ್ಣು ಅಲ್ಲೊಂದು ಹಣ್ಣಾಗಿತ್ತು, ಕಾಯಿ ಇತ್ತು, ಕೊಳೆದ ಹಣ್ಣಿತ್ತು, ಆದ್ರೂ ಯಾವುದನ್ನು ಲೆಕ್ಕ ಮಾಡಿದೆ ಎಲ್ಲ ಹಣ್ಣನ್ನು ತಿಂದು ತೇಗಿತಲ್ವಾ, ಹಾಗಿದ್ರೆ ಈ ನರಿ ಏನಂದ್ಕೊಂಡಿರುತ್ತೆ ಮನಸ್ಸಲ್ಲಿ ಅಂತ ಗುರುಗಳು ಮಕ್ಕಳನ್ನ ಕೇಳ್ತಾರೆ. ಆಗ ರಾಮ ಹೇಳ್ದ, ಆಗ ಅದು ಈ ಹಣ್ಣುಗಳು ಅಮೃತ ಇದ್ದ ಹಾಗೆ ಇವೆ. ಆಗ ರಾಮ ಹೇಳ್ತಾನೆ ಎದ್ದಿಟ್ಕೊಂಡು, ಆ ನರಿ ಹೀಗೆ ಹೇಳಿರುತ್ತೆ ಅನ್ಕೊಂಡಿರುತ್ತೆ, ಓ ಈ ಹಣ್ಣುಗಳು ಅಮೃತ ಇದ್ದ ಹಾಗೆ ಇವೆ ಅಂತ ಹೇಳಿರುತ್ತೆ. ಇವು ಆರೋಗ್ಯಕ್ಕೆ ಒಳ್ಳೆಯದು ಎಂದುಕೊಂಡಿರಬಹುದು, ಇವುಗಳನ್ನು ತಿಂದ್ರೆ ಯಾವ ರೋಗನು ಬರೋದಿಲ್ಲ, ನೀವು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಈ ಟೊಮೆಟೊ ಹಣ್ಣುಗಳು ಅಂತ ಕೂಡ ಅಂದ್ಕೊಂಡಿರುತ್ತೆ ನರಿ ಅಂತ ಹೇಳಿ ರಾಮ ಹೇಳ್ತಾ ಇದ್ದಾರೆ. ಗುರುಗಳು ಮೆಚ್ಚಿಕೊಳ್ಳುತ್ತಾ ಹೇಳಿದರು, ಹೌದು ನಿನ್ನ ಕಲ್ಪನೆ ತುಂಬಾ ಚೆನ್ನಾಗಿದೆ, ಕೈಗೆ ಸಿಕ್ಕಿದ್ದೆ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕೆ ಗುರುಗಳನ್ನು ಪ್ರೋತ್ಸಾಹಿಸ್ತಾ ಇರ್ತಾರೆ, ಹೌದು ನಿನ್ನ ಕಲ್ಪನೆ ತುಂಬಾ ಚೆನ್ನಾಗಿದೆ, ನರಿ ಹಾಗೆ ಅಂದ್ಕೊಂಡಿದ್ದೆ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಕೈಗೆ ಸಿಕ್ಕಿದ್ದೆ ಒಳ್ಳೆಯದಾಯ್ತು, ಕೈಗೆ ಸಿಕ್ಕಿದ್ದ ಹಣ್ಣುಗಳೇ ಒಳ್ಳೆಯದು. ಕನ್ನಡಿಯೊಳಗಿನ ಗಂಟಿಗಿಂತ ಕೈಯೊಳಗಿನ ಗಂಟೆ ಮೇಲು, ಅಂದ್ರೆ ಯಾವುದೋ ಸಿಗದೇ ಇರೋದಕ್ಕೆ ಆಸೆ ಪಡೋದಕ್ಕಿಂತ ಕೈಯಲ್ಲಿರ್ತಕ್ಕಂತಹ ದಂಡೆ ತಿಂದು ಅದರಲ್ಲೇ ನಾವು ತೃಪ್ತಿ ಕೊಡೋದ್ರಲ್ಲಿ ಒಳ್ಳೆಯದು ಅಂತ ಹೇಳಿ ಅದರ ಗಾದೆಯ ಅರ್ಥ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತೆ ಪಾಲಿಗೆ ಬಂದದ್ದೇ ಪಂಚಾಮೃತ, ನಾವು ಅದಿಲ್ಲ ಅದಿಲ್ಲ ಅಂತ ಕೊರತೆಯನ್ನ ಮಾಡೋದಕ್ಕಿಂತ ನಮ್ಮ ಕೈಯಲ್ಲಿರತಕ್ಕಂಥದ್ದನ್ನೇ ತಿಂದು ತೃಪ್ತಿ ಕೊಡಬೇಕು, ಅದರಲ್ಲೇ ನಮ್ಮ ಪಂಚಾಮೃತ ಅಂತ ಹೇಳಿ ಗಾದೆಗಳನ್ನ ಹೇಳ್ತಾ ಇದ್ದಾರೆ. ಎಂದು ಸ್ವೀಕರಿಸುವ ಅಷ್ಟರಲ್ಲಿ ತೃಪ್ತಿ ಕೊಡುವುದರಲ್ಲಿ ಜಾಣತನವಿದೆ ಎಂದು ಕಥೆಯನ್ನು ನಿರೂಪಿಸಿದರು. ಈ ಕಥೆಗಳನ್ನ ಯಾವುದು ಈ ಕಥೆಗಳನ್ನ ಕೇಳಿ ಗುರುಗಳು ಈ ವಿವರಣೆಯನ್ನ ಮಾಡ್ತಾರೆ. ಈ ಕಥೆಗಳಲ್ಲಿ ತೃಪ್ತಿ ಯಾವುದು ಸಿಗದೇ ಇರೋದಕ್ಕೆ ಆಸೆ ಪಡೋದಕ್ಕಿಂತ ಸಿಕ್ಕಿರೋದ್ರಲ್ಲಿ ತೃಪ್ತಿ ಪಟ್ಟು ನಮ್ಮ ತೃಪ್ತಿ ಕೊಡುವುದರಲ್ಲಿ ಜಾಣತನವಿದೆ ಅಂತ ಹೇಳಿ ಕಥೆಗಳನ್ನ ಗುರುಗಳು ವಿವರಿಸ್ತಾರೆ. ಕಥೆಗಳು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ಗ್ರಹಿಸಿದರೆ ಸಾಲದು, ಆ ಕಥೆಗಳನ್ನ ಹೊರನೋಟಕ್ಕೆ ಬರೀ ಮೇಲೆ ಕೇಳ್ಕೊಂಡ್ರೆ ಅಷ್ಟೇ ಸಾಲದು, ಆ ಕಥೆಗಳ ಪೂರ್ಣವನ್ನ ಅಂದ್ರೆ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ಕಥೆಯ ಸಾರಾಂಶವೇನಿದೆ ಅಥವಾ ಒಳ ಅರ್ಥವೇನಿದೆ ಮೇಲ್ನೋಟಕ್ಕೆ ಮಾತ್ರ ತಿಳ್ಕೊಂಡ್ರೆ ಸಾಲದು, ಒಳ ಅರ್ಥವನ್ನು ನೀವು ತಿಳ್ಕೊಂಡಾಗ ಮಾತ್ರ ನೀವು ತಿಳ್ಕೊಬೇಕು ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೆ ಅಂತಹದೇ ಕಥೆಯನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ನಾವು ಇವಾಗ ಕಥೆಯನ್ನು ಹೇಳಿರ್ತೀವಲ್ಲ, ಈ ಕಥೆಯನ್ನು ನೀವು ತಿಳ್ಕೊಂಡು ಅದೇ ರೀತಿ ನೀವು ಕಥೆಯನ್ನು ವಿಸ್ತರಿಸುವಂತಹ ಕಥೆಯನ್ನು ನೀವು ಕೂಡ ನಿಮ್ಮದೇ ಆದ ಶೈಲಿಯಲ್ಲಿ ಹೇಳುವಂತ ಶಕ್ತಿ, ಹಾಗೆ ಅಂತಹದೇ ಕಥೆಯನ್ನು ಕಟ್ಟುವಂತಹ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಒಂದು ಕಥೆಯನ್ನು ಹೇಳಿದ್ರೆ ಆ ಕಥೆಗೆ ಹೋಲುವಂತಹ ಇನ್ನೊಂದು ಕಥೆಯನ್ನು ನೀವಾಗೆ ಸ್ವತಃ ಹೇಳುವಂತಹ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಗುರುಗಳು ಹೇಳ್ತಾ ಇದ್ದಾರೆ. ಅಂತ ಶಕ್ತಿಯನ್ನು ಬೆಳೆಸಿಕೊಳ್ಳಿ, ನಿಮ್ಮ ಬುದ್ಧಿ ವಿಕಾಸವಾಗುತ್ತದೆ. ಇಂತಹ ಶಕ್ತಿಯನ್ನು ನೀವು ಬೆಳೆಸಿಕೊಂಡಿದ್ದಾಗಿದ್ದಲ್ಲಿ ನಿಮ್ಮ ಬುದ್ಧಿ ಕೂಡ ವಿಕಾಸವಾಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಳನೋಟಕ್ಕೆ ಕಥೆಗಳನ್ನು ಕೇಳಿದ್ರೆ ಸಾಲದು. ಸಾರಿ, ರಾಮ ಹೇಳ್ತಾನೆ ಒಂದು ಹಣ್ಣನ್ನು
ಗುರುಗಳು ಪ್ರಶ್ನಿಸ್ತಾರಲ್ವ ಯಾಕಿದ್ರೆ ಆ ನದಿ ಏನ್ ಅನ್ಕೊಂಡಿರುತ್ತೆ ಅಂತ ಅದಕ್ಕೆ ರಾಮ ಹೇಳ್ತಾನೆ ಆ ಹಣ್ಣುಗಳು ಅಮೃತ ಇದ್ದ ಹಾಗೆ ಇವೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು ಇಟ್ಕೊಂಡಿರುತ್ತೆ ಈ ಗುರುಗಳು ಮೆಚ್ಚಿಕೊಳ್ಳುತ್ತಾ ಹೇಳಿದ್ರು ಹೌದು ನಿನ್ನ ಕಲ್ಪನಾ ಶಕ್ತಿ ಚೆನ್ನಾಗಿದೆ ಅಂತ ಹೇಳಿ ಅದಕ್ಕೆ ಕರ್ತಿದ್ರು ಗುರುಗಳು ಮತ್ತೆ ಹೇಳಿದ್ರು ಉದಾಹರಣೆಯನ್ನ ಕೊಡ್ತಾರೆ ಕನ್ನಡಿ ಒಳಗಿನ ಗಂಟೆಗಿಂತ ಕೈಯೊಳಗಿನ ಗಂಟೆ ಮೇಲೂ ಹಾಗೆ ಬಾಲಿಗೆ ಬಂದದ್ದು ಪಂಚಾಮೃತ ಅಂದ್ರೆ ನಾವು ಸ್ವೀಕರಿಸಿ ಅಷ್ಟರಲ್ಲೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ಈ ಕಥೆಯನ್ನ ನಿರೂಪಿಸಿದರು ಈ ಕಥೆಗಳನ್ನ ಹೇಳಿ ಆ ಗುರುಗಳು ಅದರಲ್ಲಿ ನಮ್ಗೆ ಕೈಗೆ ಸಿಗದೇ ಇದ್ರು ಕೈಗೆ ಇಟ್ಟುಕುವಂತಹ ಅದರಲ್ಲಿ ತೃಪ್ತಿ ಪಡಬೇಕು ಅಂತ ಹೇಳಿ ಆ ಕಥೆಗಳನ್ನ ವಿವರಿಸ್ತಾರೆ ಹಾಗೆ ಕಥೆಗಳು ಹೊರನೋಟಕ್ಕೆ ಕಾಣುವಂತೆ ಮಾತ್ರ ನೋಡಿದ್ರೆ ಸಾಲದು ಅದರ ಒಳ ಅರ್ಥ ಅಂತ ಒಳ ಅರ್ಥವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಜೊತೆಗೆ ಆ ಕೇಳಿದ ಕಥೆಯನ್ನ ನೀವೇ ವಿಸ್ತರಿಸುವ ಹಾಗೆ ಅದಕ್ಕೆ ಹೋಲುವಂತಹ ಮತ್ತಷ್ಟು ಕಥೆಗಳನ್ನ ಹೇಳಿದಂತಹ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಂಡಾಗ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಅಂತ ಹೇಳಿ ಮಕ್ಕಳು ಗುರುಗಳಿಗೆ ಸಾರಿ ಗುರುಗಳು ಮಕ್ಕಳಿಗೆ ಹೇಳ್ತಾ ಇದ್ದಾರೆ ನಂತರ ತರಗತಿಯಲ್ಲಿ ನೀಟ ಎದ್ದು ನಿಂತು ಕೇಳಿದರು ಗುರುಗಳೇ ಈಗ ಹೇಳಿದ ಕತೆ ನಾವು ಕೇಳಿದ ಕಥೆಯನ್ನು ವಿಸ್ತರಿಸಿದ ಹಾಗೆ ಆಗಿರ್ತಲ್ವೇ ಗುರುಗಳೇ ಈಗ ನೀವು ಹೇಳಿದಂತಹ ಕತೆ ನಾವು ಕೇಳಿದಂತಹ ಕತೆ ಹಾಗೆ ವಿಸ್ತರಿಸಿ ನೀವು ಹೇಳಿದಾಗೆ ನಾವು ವಿಸ್ತರಣೆಯನ್ನ ಮಾಡಿದ್ವಿ ಅಲ್ವಾ ಗುರುಗಳೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇನ್ನು ಅಂತಹದೇ ಕಥೆಯನ್ನು ಕಟ್ಟುವ ರೀತಿಗೆ ಒಂದು ಉದಾಹರಣೆ ಕೊಡಿ ಆಯ್ತು ನೀವು ಹೇಳಿದ್ರಲ್ಲ ಇನ್ನೊಂದು ಉದಾಹರಣೆಯನ್ನ ಕೊಡಿ ಈ ರೀತಿಯನ್ನೇ ಕಥೆಯನ್ನ ಕಟ್ಟುವಂತಹ ಈ ರೀತಿ ಹೋಲುವಂತಹ ಈವಾಗ ಕೇಳಿದಂತಹ ಕಥೆಗೆ ಹೋಲುವಂತದನ್ನ ನೀವು ಇನ್ನೊಂದು ಉದಾಹರಣೆಯನ್ನ ಕೊಡಿ ಅಂತ ಹೇಳಿ ಗುರುಗಳು ಮಕ್ಕಳನ್ನ ಕೇಳ್ತಾ ಇದ್ದಾರೆ ಆಗ ಗುರುಗಳು ಹೇಳಿದರು ನಮಗೆಲ್ಲ ಗೊತ್ತಿರುವ ಒಂದು ಕಥೆ ಅದು ಯಾವ್ದಾದ್ರೂ ಆಗಿರಬಹುದು ಹೇಳಿ ನಿಮ್ಗೆಲ್ರಿಗೂ ಕಥೆ ಯಾವ್ದಾದ್ರು ಎಲ್ಲರಿಗೂ ಗೊತ್ತಿರುವಂತಹ ಒಂದು ಕಥೆ ಇರುತ್ತೆ ಅದು ಯಾವ್ದಾದ್ರೂ ಆಗಿರ್ಬೋದು ಯಾವ ಕಥೆ ಅದು ಅಂತ ಹೇಳಿ ಇನ್ನೊಂದು ಅದಕ್ಕೆ ಹೋಲುವಂತಹ ಇನ್ನೊಂದು ಕಥೆಯನ್ನ ನೀವು ಉದಾಹರಣೆಯನ್ನ ಕೊಡಿ ಅಂತ ಹೇಳಿ ಗುರುಗಳು ಮಕ್ಕಳನ್ನ ಕೇಳ್ತಾ ಇದ್ದಾರೆ ಮತ್ತೆ ಇನ್ಯಾವ ಕಥೆಯನ್ನ ಮಕ್ಕಳು ಹೇಳ್ತಾರೆ ಇನ್ನು ಎಂತಹ ಕಥೆಗಳನ್ನ ನೀತಿಗಳನ್ನ ಹೇಳ್ತಾರೆ ಗುರುಗಳು ಮಕ್ಕಳಿಗೆ ಅಂತ ಹೇಳಿ ನಾವು ಮುಂದಿನ ತರಗತಿಯಲ್ಲಿ ವಿಚಾರವನ್ನ ಮಾಡೋಣ ಧನ್ಯವಾದಗಳು